ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ ಕೂತ್ಕೊಳ್ಳಿ. ಇವತ್ತು ಸಂಗೀತ ಶಾಲೆಯಲ್ಲಿ ಶ್ರೀ ಪುರಂದರದಾಸರು ರಚಿಸಿದ ದಾಸರ ಪದ ಒಂದು ಪಾಠ ಮಾಡೋಣ. ಇದು ವಿಘ್ನೇಶ್ವರನ ಮೇಲೆ ರಚಿಸಲ್ಪಟ್ಟಿದ ಕೀರ್ತನ, ಸೌರಾಷ್ಟ್ರ ರಾಗದಲ್ಲಿ ರಚಿಸಿದ್ದಾರೆ. ಮಿಶ್ರ ಚಾಪುತಾಳ, ಶುದ್ಧ ಸಾಹಿತ್ಯ ಬರೆದುಕೊಳ್ಳಿ, ಶರಣು ಸಿದ್ಧಿವಿನಾಯಕ ಹೇಳ್ತೀರಾ? ಶರಣು ಸಿದ್ಧಿವಿನಾಯಕ, ಶರಣು ವಿದ್ಯಾಪ್ರದಾಯಕ, ಇದು ಪಲ್ಲವಿ ಅನುಪಲ್ಲವಿ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ ಬರೆದುಕೊಂಡಿದ್ದೀರಾ? ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ. ಆಮೇಲೆ ಚರಣ, ಕುಕ್ಷಿ ಮಹಾಲಂಬೋದರನೇ, ಕುಕ್ಷಿ ಮಹಾಲಂಬೋದರನೇ ಇಕ್ಷುಚಾಪನ ಗೆಲಿದನೆ. ಆಮೇಲೆ ಪಕ್ಷಿವಾಹನ, ಶ್ರೀ ಪುರಂದರ ವಿಠಲನ ನಿಜ ದಾಸನೆ. ಇದು ಚರಣ, ಕುಕ್ಷಿ ಮಹಾಲಂಬೋದರನೇ ಇಕ್ಷುಚಾಪನ ಗೆಲಿದನೆ, ಪಕ್ಷಿವಾಹನ ಶ್ರೀ ಪುರಂದರ ವಿಠಲನ ನಿಜ ದಾಸನೆ. ನಿಮಗೆ ಸೌರಾಷ್ಟ್ರ ರಾಗ ಬಗ್ಗೆ ಗೊತ್ತಪ್ಪ? ಸೌರಾಷ್ಟ್ರ ರಾಗ ಯಾವ ರಾಗದಲ್ಲಿ ಜನ್ಯ ಆಗುತ್ತೆ? ಸೂರ್ಯಕಾಂತಂ 17th ಮೇಳಕರ್ತ, 17th ಮೇಳಕರ್ತದಲ್ಲಿ ಜನ್ಯ. ಇದು ಸಂಪೂರ್ಣ ರಾಗ. ಬರುವ ಸ್ವರಗಳು ಸುದ್ದರ್ಶಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ, ಕಾಕಲಿ ನಿಷಾದ. ಆದರೆ ಇದು ಅನ್ಯಸ್ವರ ಕೈಸಿಕಿ ನಿಷಾದ ಕೂಡ ಬರುತ್ತೆ, ಅನ್ಯಸ್ವರವಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಭಾಷಾಂಗ ರಾಗ ಆಗುತ್ತೆ. ಇದು ಉಪಾಂಗ ರಾಗ ಅಲ್ಲ, ಭಾಷಾಂಗ ರಾಗ, ಸಂಪೂರ್ಣ ರಾಗ. ಇದು ಆರೋಹಣ ಅವರೋಹಣ ಹಾಡಿ ನೋಡೋಣ. ಸರಿಗಮ್ಮದನೀಸು ಹಾಡ್ತೀರಾ? ಸರಿಗಮ್ಮ ಸನಿ ದನಿ ದ ಪ ಮ ಗ ರಿ ಸ ಸನಿ ದನಿ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸಾ ನೀ ದ ನೀ ದ ಪ ಮ ಗ ರಿ ಸ ಸರಿ ಗ ಮ ಪ ದ ನಿ ಸ ಸಾ ನೀ ದ ನೀ ದ ಪ ಮ ಗ ರಿ ಸ. ಈ ರಾಗ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ. ಇದು ಶುಭಕರವಾದ ರಾಗ, ಕಚೇರಿನಲ್ಲಿ ಫಸ್ಟ್ ರಾಗವಾಗಿ ಹಾಡಬಹುದು. ತ್ಯಾಗರಾಜ ಸ್ವಾಮಿ ಅವರು ರಚಿಸಿದ್ದಾರೆ. ಶ್ರೀ
ಗಣಪತಿನಿ ಇದೇ ರಾಗದಲ್ಲಿದೆ. ಮುತ್ತುಸ್ವಾಮಿ ದೀಕ್ಷಿತರು ವರಲಕ್ಷ್ಮಿ ಅಂತ ಕೀರ್ತನ ಬರೆದಿದ್ದಾರೆ. ಇವತ್ತು ನಾವು ಪುರಂದರದಾಸರು ಬರೆದಿದ್ದ ಶರಣ ಸಿದ್ಧಿವಿನಾಯಕ ಎಂಬ ದಾಸರ ಪದವನ್ನು ಪಾಠ ಮಾಡೋಣ. ಇದು ರಕ್ತಿವಾದ ರಾಗ, ಜೀವಸ್ವರಗಳು ಗಾಂಧಾರ ದೈವತ, ನ್ಯಾಸಸ್ವರಗಳು ರಿಷಭ ನಿಷಾದ. ಓಕೆ. ಅನ್ಯ ಸ್ವರ ಸ ನೀ ದ ನೀ ದ ಪ ದ ನೀ ದ ಪ ಅನ್ನುವಾಗ ಕೈಸಿಕ್ ನಿಷಾದ ಬರುತ್ತೆ. ಓಕೆ. ಫಸ್ಟ್ ಪಲ್ಲವಿ ನೋಡೋಣ. ಫಸ್ಟ್ ಸ್ವರ ಹಾಡಿಬಿಟ್ಟು ಆಮೇಲೆ ಸಾಹಿತ್ಯ ಹಾಡೋಣ. ಸಾಹಿತ್ಯ ಬರೆದುಕೊಂಡಿದ್ದೀರಾ? ಇದು ಮಿಶ್ರ ಚಾಪು ತಾಳ, ಅಂದರೆ ಪ್ರತಿ ಆವರ್ತಕ್ಕೆ ಏಳು ಮಾತ್ರೆಗಳಿವೆ. ತಕ್ಕಿಟ್ಟ ತಕ್ಕ ಧೀಮಿ, ತಕ್ಕಿಟ್ಟ ತಕ್ಕ ಧೀಮಿ, ಈ ಥರ ಬರುತ್ತೆ ತಾಳ. ಸರಿ ಹಾಡ್ತೀರಾ? ಗಮಪ ದನಿ ದಪ, ಗಮಪ ದನಿ ದಪ, ಸನಿ ಸರಿ ಸರಿ ರಿ ಗಮಪ ದನಿ ದಪ, ಸನಿ ಸರಿ ಸರಿ ಗಮಪ ಪ ದನಿ ದಪ, ದನಿ ಸನಿ ದನಿ ದಪ ಪ ಮದ ಪ ಮಗರಿ, ದನಿ ಸನಿ ದಪ ಪ ಮದ ಪ ಮಗ ಪಗರಿ, ಸರಿ 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 ರಿ ಗಮ ಪ ಮದ ನೀ ದಪ, ಸರಿ 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 ರಿ ಗಮ ಪ ಮನಿ ದಪ, ದನಿ ಸ ಸನಿ ದ ನಿ ದಪ ಪ ಮದ ಪ ಮಗ ಪ ಮಗರಿ, ಸ ಸ ಸ ಹೌದು. ಸನಿ ಸರಿ ಸರಿ ರಿ ಗಮ ಪ ಮದ ನೀ ದಪ, ದನಿ ಸನಿ ದ ನೀ ದಪ ಪ ಮದ ಪ ಮ ಮಗ ಪ ಮಗರಿ, ಸನಿ ಸರಿ ಸರಿ ರಿ ನಿ ದಪ ಪ ಮದ ಪ ಮ ಮಗ ಪ ಮಗರಿ, ನಿ ಸರಿ ಸರಿ ರಿ ಗ ಮ ಪ ಮದ ನಿ ದಪ, ದನಿ ಸನಿ ದ ನಿ ದಪ ಪ ಮದ ಪ ಮ ಮಗ ಪ ಮಗರಿ, ಸ ಸ ಸ ಇದು ತಾಳ ಹಾಕಿ ಹಾಡಿ. ಸ ಸ ಸ ನಿ ಸರಿ ಸರಿ ರಿ ಗ ಮ ಪ ಮ ದ ನಿ ದ ಪ, ದನಿ ಸ ಸನಿ ದ ನಿ ದ ಪ ಪ ಮ ದ ಪ ಮ ಮಗ ಪ ಮಗರಿ, ಹೌದು. ಪ ಮ ದ ಪ ಮ ಮಗ ಪ ಮಗರಿ. ಈಗ ಇದು ಸಾಹಿತ್ಯ ನೋಡೋಣ. ಇಲ್ಲಿ ಶರಣು ಸಿದ್ಧಿ ವಿನಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ವಿದ್ಯ
शरणु सिद्धि विनायक शरणु विद्या प्रदायक शरणु सिद्धि विनायक शरणु विद्या प्रदायक हाँ शरणु सिद्धि विनायक ಹೌದು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಇನ್ನೊಂದು ಸಾರಿ ಹಾಡಿ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಎರಡನೇ ಸಂಗತಿ ಸ ಸ ಸ ನಿಧರಿ ಸರಿ ರೇ ಗ ಮ ಪ ನಿ ದ ನಿ ದ ಪ ದ ನಿ ಸರಿ ಸರಿ ಸ ನಿ ದ ನಿ ದ ಪ ಪ ಮ ದ ಪ ಮ ಮ ಗ ಪ ಮ ಗ ರಿ ದ ನಿ ಸರಿ ಸರಿ ಅದು ಅದು ಮಾತ್ರ ಚೇಂಜ್ ಆಗುತ್ತೆ ಸ ಸ ಸ ಹೌದು ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಮೂರನೇ ಸಂಗತಿ ಹೋಗೋಣ ಸ ಸ ಸ ನಿ ಸರಿ ಸರಿ ಗ ಮ ಪ ಮ ದ ನಿ ಸರಿ ಸರಿ ಗ ಮ ಪ ಮ ದ ದ ನಿ ಸರಿ ಸರಿ ರಿ ಸ ಸ ಸ ನಿ ಸರಿ ಸರಿ ರಿ ಗ ಮ ಪ ಮ ದ ನಿ ಸರಿ ಸರಿ ಧನಿ ಸರಿ ಸರಿ ಸನಿ ಧನಿ ಸರಿ ಸನಿ ಧನಿ ದಬ ದ ಪ ಮ ಪ ಮ ಗ ರಿ ಹೌದು ಸ ಸ ಸ ನಿ ಸರಿ ಸರಿ ರಿ ಗ ಮ ಪ ಸ ಸ ಸ ನಿ ಸರಿ ಸರಿ ರಿ ಗ ಮ ಪ ಮ ದ ನಿ ಸರಿ ಸರಿ ಧನಿ ಸರಿ ಗಿರಿ ಸನಿ ಧನಿ ಸರಿ ಸನಿ ಧನಿ ದಬ ದ ಪ ಮ ಗ ರಿ ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಶರಣು ಶರಣು ವಿದ್ಯ ಪ್ರದಾಯಕ ಶರಣು ವಿದ್ಯ ಪ್ರದಾಯಕ ಹೌದು ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಈಗ ಪಲ್ಲವಿ ಮುಗಿತು ಇದು ಒಂದು ಎರಡು ಮೂರನೇ ಸಂಗತಿ ಒಂದೊಂದು ಸಾರಿ ಹಾಡೋಣ ನಾನು ಹಾಡಿದ ಮೇಲೆ ನೀವು ಹಾಡಿ ಶರಣು ಸಿದ್ಧಿ ವಿನಾಯಕ
ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ. ಎರಡನೇ ಸಂಗತಿ, ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ವಿನಾಯಕ ಶರಣು ವಿದ್ಯ ಪ್ರದಾಯಕ. ಮೂರನೇ ಸಂಗತಿ, ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ. ಇವತ್ತು ಈ ಕ್ಲಾಸ್ ಮುಗೀತು, ನೀವು ಇದು ಪ್ರಾಕ್ಟೀಸ್ ಮಾಡಿ ಬನ್ನಿ, ಆಮೇಲೆ ಅದು ನೋಡೋಣ. ಅನುಪಲ್ಲವಿ ಚರಣ ಪಾಠ ಮಾಡೋಣ. ಓಕೆ, ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳ್ಕೊಟ್ರು. ಧನ್ಯವಾದಗಳು.